ಆರಂಭಿಸಿರುವಂತಹ ಎಲ್ಲ ಮಾಧ್ಯಮದ ಮಿತ್ರನಿಗೆ ಸ್ವಾಗತ ಕೋರ್ತಾ ಡಿಜಿಟಲ್ ಮೀಡಿಯಾ ಹಾಗೂ ಆಕ್ಚುಯಲ್ ಪೇಪರ್ಸ್ ಬೋರ್ಡ್ ಪೀಪಲ್ಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯದಲ್ಲಿ ಇವತ್ತು ನಾವು ವಿಶೇಷವಾಗಿ ಪತ್ರಕರ್ತರನ್ನ ಕರೆದು ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಒಂದು ಚಿಂತನೆಯಲ್ಲಿದ್ದಾರೆ. ಮುಂಬರುವ ದಿನಾಂಕ 2023ಕ್ಕೆ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷವನ್ನ ಮುಂಗುನ್ ತಾಲೂಕಿನಲ್ಲಿ ಗೆಲ್ಲಿಸಿಕೊಡಬೇಕನ್ನಂತ ಪಣವನ್ನ ಎಲ್ಲ ಕಾರ್ಯಕರ್ತರು ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಸದಸ್ಯರು ನಿರ್ಧಾರ ಮಾಡಿಬಿಟ್ಟಿದ್ದೇವೆ. ಹೀಗಾಗಿ ಪತ್ರಕರ್ತರಲ್ಲಿ ನಾನು ಸ್ಪಷ್ಟನೆ ಪಡಿಸೋದಿಷ್ಟೇ, ಮಾನ್ಯ ಶ್ರೀ ದೊಡ್ಡಗೌಡಜಿ ಪಾಟೀಲ್ರು ಮುಂಗುನ್ ತಾಲೂಕಿನ ಕರ್ತೃ ಕ್ರಿಯಾಪದ. ಅದನ್ನ ಯಾಕೆ ಹೇಳ್ತೀನಿ ಅಂದ್ರೆ 2004ರಿಂದ ನಾವು ತಾವೆಲ್ಲ ಕಂಡಿದ್ದೀವಿ ಡೆವಲಪ್ಮೆಂಟ್ ಏನಾಗಿದೆ ಅಂತ. 2004ರಿಂದ ಅವ್ರು ಮಾಡಿರುವಂತಹ ಒಂದು ಪ್ರಗತಿ ತಾಲೂಕಿಗಿರ್ಬೋದು, ಇಳಕಲ್ ನಗರಕ್ಕಿರ್ಬೋದು, ಮುಂಗುನ್ಗಿರ್ಬೋದು, ಗ್ರಾಮೀಣ ಪ್ರದೇಶಕ್ಕಿರ್ಬೋದು, ಆ ಪ್ರಗತಿಯನ್ನ ಮನದಲ್ಲಿಟ್ಟುಕೊಂಡು ಭಾರತೀಯ ಜನತಾ ಪಕ್ಷ ಮುಂಬರುವ ದಿನಗಳಲ್ಲಿ ಮುಂಗುನ್ ಮತಕ್ಷೇತ್ರದ ಶಾಸಕರು ಆಗಿರುವಂತಹ ಮಾನ್ಯ ಶ್ರೀ ದೊಡ್ಡಗೌಡ ಜಿ ಪಾಟೀಲ್ರಿಗೆ ಟಿಕೆಟ್ ಅನ್ನು ಕೊಡೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಈಗಿರುವಂತಹ ಸ್ವಲ್ಪ ಗೊಂದಲಗಳು ತಮ್ಮ ಪತ್ರಕರ್ತರಿವೆ. ಮಾನ್ಯ ಶ್ರೀ ಡಾಕ್ಟರ್ ಪಟ್ಪಟ್ಟಿಯವರು ನಾನು ಒಬ್ಬ ಆಕಾಂಕ್ಷಿ ಅಂತ ಹೇಳೋದ್ರಿಂದ ಇವತ್ತು ನಾವು ವಿಶೇಷವಾಗಿ ಇವತ್ತ ಈ ಪತ್ರಿಕಾ ಮಾತ್ರವನ್ನು ಕರೆದು ಸ್ಪಷ್ಟಪಡಿಸ್ತಾ ಇದ್ದೇವೆ. ಇಲ್ಲಿ ಕೂತಿರುವಂತಹ ಡಾಕ್ಟರ್ ಕಟ್ಪಟ್ಟಿ ಇರ್ಬೋದು, ಮಂಡ್ಯಾಳ ಮಾತುಕೂಡ ಇರ್ಬೋದು, ಅರುಣ್ ದುದಿಗಿ ಇರ್ಬೋದು, ಪ್ರವೀಣ್ ಹಳೆಪೇಟೆ ಇರ್ಬೋದು, ನಮ್ಮ ಗ್ರಾಮೀಣ ಕಾರ್ಯದರ್ಶಿ ಅಂತ ವಜಂತ್ರಿ ಇರ್ಬೋದು, ನಾವೆಲ್ಲರೂ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಶಿಸ್ತಿನ ಸಿಪಾಯಿಗಳಲ್ಲಿ ಯಾವುದೇ ಗೊಂದಲ ಇಲ್ಲ. ನಮ್ಮ ಏಕೈಕ ನಾಯಕ ಮಾನ್ಯ ಶ್ರೀ ದೊಡ್ಡಗೌಡ ಜಿ ಪಾಟೀಲ್ ಅಷ್ಟೇ. ಉಪಗಳು ಬದಲಾವಣೆ ಬರುತ್ತೆ ಅಂದಾಗ ಡಾಕ್ಟರ್ ಕಟ್ಪಟ್ಟಿಯವರು ಬದಲಾವಣೆ ಬಂದ್ರೆ ಅನ್ಪ್ರಿಡಿಕ್ಟೇಬಲ್ ಪಕ್ಷ ಎಲ್ಲರೂ ಗೊತ್ತಿತ್ತು. ಯಾವ ಟೈಮ್ ನೋಡಿದ್ರೆ ಗುಜರಾತ್ ಮಾಡಲ್ ನೋಡಿದ್ರೆ ಗುಜರಾತ್ ಮಾಡಿದಾಗ ಗುಡ್ಡೆ ಗುಡ್ಡೆ ಶಾಸಕರನ್ನ ತಗೋಬಹುದು. ಮುಖ್ಯಮಂತ್ರಿ ಹೊಸಬರಿಗೆ ಅವಕಾಶಗಳನ್ನು ಗುಜರಾತ್ ಅಲ್ಲಿ ಕೊಟ್ಟರು. ಗುಜರಾತ್ ಮಾಡೋದನ್ನೇ ಕರ್ನಾಟಕ ಚರ್ಚೆಗಳು ನಡೆದವು. ನಡೆದ ಮೇಲೆ ಆಕಾಂಕ್ಷಿಗಳು ಇರ್ತಾರೆ, ನೀವು ಇನ್ನೊಂದು ಅಟ್ರಾಕ್ಷನ್ ಆಕಾಂಕ್ಷಿಗಳು ಅದನ್ನ ಕೇಳಿದ್ರು. ಆಯ್ತು, ದೊಡ್ಡ ನೋಡ್ರೆ ಟಿಕೆಟ್ ಕೊಟ್ಟರಪ್ಪ ಅಂತ ನೀವೆಲ್ಲ ನಿಂತು ಸಪೋರ್ಟ್ ಮಾಡಿ ಅಂತ ಹೇಳಿದ್ರು. ಅಕಸ್ಮಾತ್ ಏನು ಬದಲಾವಣೆ ಬಂತ ನೀವು ಆಕಾಂಕ್ಷಿ ಹೇಳ್ತೀರಿ, ನಿಮಗೇನಾದ್ರೂ ಟಿಕೆಟ್ ಕೊಟ್ರೆ ದೊಡ್ಡಗೌಡ ನಿಮ್ಗೆ ಸಪೋರ್ಟ್ ಮಾಡ್ತಾರ ಅಂತ ಅನ್ಸುತ್ತಾ? ಅವರು ಪಕ್ಷದ ಶಸ್ತ್ರ ಸಿಪಾಯಿ, ಅವರಲ್ಲಿ ನಮಗ ಭೇದ ಭಾವ ಇಲ್ಲ. ಇಲ್ಲ ಭೇದ ಭಾವ ಅಲ್ಲ, ನಮಗಲ್ರಿ ಬೇರೆ ಯಾರಿಗೆ ಕೊಟ್ಟರು? ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕೊಟ್ಟರು ನಾನು ಮಾಡ್ಬೇಕಾಗತ್ತ, ದೊಡ್ಡನಗೌಡರು ಮಾಡ್ಬೇಕಾಗತ್ತ, ಇಲ್ಲಿ ಅಧ್ಯಕ್ಷರು ಮಾಡ್ಬೇಕಾಗತ್ತ. ನನಗ ದೊಡ್ಡನಗೌಡ ಅಂತಲ್ಲ, ಬೇರೆ ಯಾರೋ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕೊಟ್ಟರು ಎಲ್ಲರೂ ಮಾಡ್ಬೇಕಾಗತ್ತ. ಇದೊಂದು ಶಿಸ್ತಿನ ಪಕ್ಷ, ಇಲ್ಲಿ ಯಾವುದೇ ಗೊಂದಲಗಳಿಲ್ಲ. ಈಗ ಗುಜರಾತ್ ಮಾಡಲು ಬೇರೆ ಇರ್ತದೆ, ಉತ್ತರ ಪ್ರದೇಶ ಮಾಡಲ್ ಬೇರೆ ಇರ್ತೈತಿ, ಹರಿಯಾಣ ಮಾಡಲ್, ಕರ್ನಾಟಕದ ಒಂದು ಮಾದರಿ ಬೇರೆ ಆಗ್ಬೋದು. ಅಂದ್ರೆ ಅಲ್ಲಿದ್ದು ಇಲ್ಲಿದ್ದು ಕಂಪೇರ್ ಮಾಡೋದಂತಲ್ಲ, ಆದ್ರಿಂದ ಬದಲಾವಣೆ ಬಯಸಿದಲ್ಲಿ ಮಾತ್ರ ನಮ್ದು ಇದೆ ಹೇಳಿ ಅಷ್ಟೇ. ಮಾತಾಡೋದಿಲ್ಲ, ಇದು ಅತಿ ಸ್ಪಷ್ಟ. ಅವರ ಜೊತೆಗಿಟ್ಟಿರೋದು ನಾನು, ಅವನು ಕೂಡ ಅವ್ರ ಜೊತೆಯಲ್ಲಿ ಎಲ್ಲ ಕೆಲಸದಲ್ಲಿದ್ದೇವೆ. ಮಾನ್ಯ ಶ್ರೀ ದೊಡ್ಡಗೌಡ ಜಿ ಪಾಟೀಲ್ರು ಕೋವಿಡ್ ಸಮಯದಲ್ಲಿ ಮಾಡಿದಂತ ಕೆಲಸಗಳನ್ನೆಲ್ಲ ನೆನೆಸ್ಕೊಂಡ್ರೆ ಆ ಕೆಲಸದಲ್ಲಿ ಡಾಕ್ಟರ್ ಕಟ್ಪಟ್ಟವರು ಕೂಡ ಇದ್ದಾರೆ, ನಾವೆಲ್ಲ ತಾಲೂಕು ಅಧ್ಯಕ್ಷರಿದ್ದಾರೆ, ನಾವೆಲ್ಲರೂ ಇದ್ದೀವಿ. ಹೀಗಾಗಿ ಪಕ್ಷಕ್ಕೆ ನಿಷ್ಠೆಯಿಂದ ದುಡಿತಾ ಇದ್ದೇವೆ. ಇಳಕಲ್ ನಗರವನ್ನ ಎಲ್ಲ ಕಡೆಯಿಂದಲೂ ಸುಂದರಗೊಳಿಸಿದೆ. ಅಂತ ಒಂದು ಮಾದರಿಯ ಇಳಕಲ್ಲು, ಮಾದರಿಯ ಹುನುಗುಂದು ಹಾಗೂ ಮಾದರಿಯ ತಾಲೂಕನ್ನ ಮಾಡಿದಂತಹ ಕೀರ್ತಿ ಮಾನ್ಯ ಶ್ರೀ ದೊಡ್ಡಗೌಡ ಜಿ ಪಾಟೀಲ್. ಹೀಗಾಗಿ ಮಾನ್ಯ ಶ್ರೀ ದೊಡ್ಡಗೌಡ ಪಾಟೀಲ್ರಿಗೆ ಟಿಕೆಟ್ ಬದಲಾವಣೆ ಪ್ರಶ್ನೆನೇ ಇಲ್ಲ.
ಬದಲಾವಣೆ ಆದ್ರೆ ಮಾತ್ರ ಮಾನಿಸಿ ಕಡಪಟ್ಟಿಯವರು ಆಸೆ ವಹಿಸಿದ್ದಾರೆ. ಪಕ್ಷದ ಒಂದು ಶಿಸ್ತಿನ ಸಿಪಾಯಿಯಾಗಿ ಆಸೆ ಮಾಡೋದ್ರಲ್ಲಿ ಯಾವುದೇ ತೊಂದರೆಗಳಿಲ್ಲ. ಅದನ್ನ ನಾವು ಕನ್ಫ್ಯೂಷನ್ ಮಾಡ್ಕೊಳಲ್ಲ, ಅವ್ರಿಗೆ ಆಸೆ ಪಟ್ಟದಕ್ಕೆ ನಾವು ಬೇಡ ಅಂತಲೂ ಹೇಳಲ್ಲ. ಪಕ್ಷ ಹಾಗೂ ದೊಡ್ಡಗೌಡ ಜಿ ಪಾಟೀಲರು ಅಷ್ಟೇ, ಭಾರತೀಯ ಜನತಾ ಪಕ್ಷದ ಕಡಪಟ್ಟಿಯವರ ಮೇಲೆ ಅಷ್ಟೇ ವಿಶ್ವಾಸ. ಅವರು ಮತ್ತು ಅವರು ಸೋದರ ಸಮಾನರಾಗಿದ್ದಾರೆ, ಅದರಲ್ಲಿ ಯಾವುದೇ ಕನ್ಫ್ಯೂಷನ್ ಬೇಡ. ಆದ್ರೆ ಮತ್ತೆ ನೀವು ಪ್ರಶ್ನೆ ನನ್ನ ಮೇಲೆ ಏನಾದರೂ ಹಾಕಿದ್ರು ಕೂಡ ನಾನು ಕೂಡ ಅಷ್ಟೇ ಅವರೊಬ್ಬ ಬೆಂಬಲಿಗ, ಅವರೊಬ್ಬ ನಿಷ್ಠಾವಂತ ಸೇವಕ, ನಿಷ್ಠಾವಂತ ಸೋದರ ಸಮಾನರಾಗಿ ನಾನು ಕೂಡ ಅವರಿಗೆ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಪಕ್ಷ ನಿಷ್ಠೆಯನ್ನು ಇಟ್ಕೊಂಡು ಕೆಲಸ ಮಾಡ್ತೇವೆ. ಯಾವುದೇ ಪತ್ರಕರ್ತರು ನಾಳೆ ಕರ್ತೃ ಕ್ರಿಯಾಪದ ಅಂತ ಅಗಲೇನೆ ಯೂಸ್ ಮಾಡಿದ್ದೇವೆ. ಕ್ರಿಯೆಯನ್ನು ಅವರು ಮಾಡಿದರೆ ಕರ್ತೃ ಅವರೇ ಈಗಲಿ ಈ ದ್ವಿಪಥ ರಸ್ತೆ ಇರಬಹುದು, ಕನೆಕ್ಷನ್ಸ್ ಎಲ್ಲ ಬ್ರಿಡ್ಜ್ಗಳಿರಬಹುದು, ಸರ್ಕಲ್ಸ್ ಇರಬಹುದು, ಗಂಟಿ ಸರ್ಕಲ್ ರಿನಿವೇಶನ್, ಬಸವೇಶ್ವರ ಸರ್ಕಲ್ ರಿನಿವೇಶನ್, ಊರನ್ನ ಚಂದ ಸುಂದರವಾಗಿರಿಸಿ ಕುಡಿಯೋ ನೀರಿನ ವ್ಯವಸ್ಥೆ, ಇಂಥ ಎಲ್ಲವನ್ನ ಅವರು ಮಾಡಿರೋದಿಲ್ಲ. ಹೀಗಾಗಿ ಅದು ಭಾರತೀಯ ಜನತಾ ಪಕ್ಷಕ್ಕೆ ನೆಲೆಗಟ್ಟಾಗಿಬಿಟ್ಟಿದೆ. ಇವತ್ತೆಲ್ಲ ಎಲ್ಲಿಯವರು ಕೇಳಿ ಯಾವುದೇ ಒಬ್ಬ ಮತದಾರರ ಮನದಲ್ಲಿ ಮೂಡೋದಿಷ್ಟೇ, ಏನ್ ಸರ ಅಲ್ಲೊಬ್ರು ಅವರೊಬ್ರು ಭಾರಿ ಮಾಡಕತ್ತಾರ, ಇವರೊಬ್ರು ಮಾಡಕತ್ತಾರ, ಯಾರು ಏನ್ ಮಾಡಿದ್ರಿ? ಆದ್ರೂ ದೊಡ್ಡಗೌಡ ಪಾಟೀಲರು ಬಹಳ ಚಲೋ ಸರ್ ಮನುಷ್ಯ, ಯಾರಿಗೆ ಏನು ಮಾಡಂಗಿಲ್ಲ, ಅವರ ಇಬ್ಬರು ನಡಬೇಕು, ಅವರ ಆಸೆ ಬರೋದು ಅಂತ ಹೇಳಿ ಪ್ರಸ್ತುತ ಸಂದೇಶ ಈಗಾಗಲೇ ತಾಲೂಕಿನಲ್ಲಿ ಇದೆ. ಇಬ್ಬರ ಜಗಳದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚು ಚಾನ್ಸಸ್ ಇರೋದು ಯಾಕೆ? ನಾವು ಮಾಡಿದ ಕೆಲಸ ಕಾರ್ಯಗಳು, ಅವರಿಬ್ರು ಜಗಳ ಅಂತ ಹೇಳಲ್ಲ, ಅವರಿಬ್ಬರು ಮಧ್ಯೆ ಇರುವಂತಹ ಭಾರತೀಯ ಜನತಾ ಪಕ್ಷ ಮಾಡಿರುವಂತಹ ಕಾರ್ಯಕ್ರಮಗಳನ್ನು ಮೆಚ್ಚಿ, ಮಾನಸಿ ದೊಡ್ಡಗೌಡ ಜಿ ಪಡೆದ ಸರಳತೆಯನ್ನು ಮೆಚ್ಚಿ ಎಲ್ಲರೂ ಅವರನ್ನ ಪ್ರೀತಿಯಲ್ಲಿ ನೋಡ್ಕೊಂತಾರೆ. ಅದು ಯಾವುದೇ ಪತ್ರಕರ್ತರಿಗೆ ತೊಂದರೆ ಬೇಡ. ನಾನೊಬ್ಬ ಇಳಕಲ್ ನಗರದ ಅಧ್ಯಕ್ಷನಾಗಿ ನಾನು ಮತ್ತೊಮ್ಮೆ ಮಗನೊಮ್ಮೆ ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ, ದೊಡ್ಡಗೌಡ ಜಿ ಪಾಟೀಲರಿಗೆ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.